ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನ್ರೇ ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾಗಿರುವಂಥ ಜ್ಯೋತಿಗೆ ನಿಮ್ಮೆಲ್ಲರಿಗೆ ಆದರದ ಸ್ವಾಗತ ಕಳೆದ ಸಾರಿ ಸಂಸ್ಕಾರಗಳ ವಿಷಯವಾಗಿ ನಾವು ಮಾತಾಡ್ತಿದ್ದೆವು ಕ್ರಿಸ್ತನ ಸಭೆಯು ಲೋಕದಲ್ಲಿ ಬೆಳೆದು ಬರುತ್ತಿರುವಾಗ ಸಂಸ್ಕಾರಗಳು ಸಾಮಾಜಿಕವಾಗಿ ಜನರನ್ನು ಒಂದು ಸಮುದಾಯಿಕ ಚಿಂತನೆಯಲ್ಲಿ ಅನ್ಯೋನ್ಯತೆಯಲ್ಲಿ ಬೆಳೆಸುವುದಕ್ಕಾಗಿ ಮುಂದೆ ಬಂದಂತಹ ಕೆಲವು ವಿಚಾರಗಳು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಸ್ಯಾಕ್ರಮೆಂಟ್ಸ್ ಎಂಬುದಾಗಿ ಹೇಳಲ್ಪಡುವಂತಹ ಕೆಲವು ಮೂಲದಿಂದ ಕ್ರೈಸ್ತತ್ವದಿಂದ ಇಳಿದು ಬಂದಂತಹ ಆ ಸಾಂಪ್ರದಾಯಿಕ ಆ ಸಭೆಗಳಲ್ಲಿ ಅಂದರೆ ಅಪೋಸ್ತಾಲಿಕ್ ಸಕ್ಸೆಷನ್ ಅಪೋಸ್ತಾಲರ ಕಾಲದಿಂದಲೂ ಇಳಿದು ಬಂದವುಗಳು ಮತ್ತು ಎಪಿಸ್ಕೋಪಲ್ ಚರ್ಚಸ್ ಅಂದರೆ ಬಿಷಪ್ಪರ ಆಡಳಿತಕ್ಕೆ ಒಳಪಟ್ಟಂಥ ಸಭೆಗಳು ಇವುಗಳ ನಡುವೆ ಬಂದಂತಹ ಚಿಂತನೆಯಲ್ಲಿ ನಾವು ಪ್ರ ಕಳೆದ ಸಾರಿ ಒಂದು ವಿಶೇಷವಾದ ಸಂಗತಿಯನ್ನು ಗಮನಿಸಿದೆವು ಅಂದರೆ ಕೃಪೆಯು ಸಂಸ್ಕಾರಗಳ ಮೂಲಕವಾಗಿ ಕೊಡಲ್ಪಡುತ್ತದೆ ಎಂಬಂಥ ಒಂದು ಚಿಂತನೆಯ ಬೆಳವಣಿಗೆ ಪ್ರಿಯರೇ ಇದರ ಮೂಲಕವಾಗಿ ಕ್ರೈಸ್ತ ಸಭೆಗೆ ತುಂಬ ನಷ್ಟವಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಸ್ಯಾಕ್ರಮೆಂಟ್ ಎಂಬುದು ಸಂಸ್ಕಾರ ಆ ಸಂಸ್ಕಾರವನ್ನು ಕೊಡುವುದಕ್ಕಾಗಿ ಸಭೆಯ ಕ್ರೈಸ್ತ ಆದಿ ದಿನಗಳಿಂದಲೂ ನಾಯಕರುಗಳ ಮೂಲಕವಾಗಿ ಕೊಡಲ್ಪಡುವಂಥದ್ದು ಸ್ಯಾಕ್ರಮೆಂಟ್ ಈಸ್ ಅನ್ ಔಟ್ವರ್ಡ್ ಸೈನ್ ಆಫ್ ದ ಇನ್ವರ್ಡ್ ಗ್ರೇಸ್ ರಿಸೀವ್ಡ್ ಅಂದರೆ ದೀಕ್ಷಾ ಸ್ನಾನ ಫಾರ್ ಎಕ್ಸಾಂಪಲ್ ಅದನ್ನು ಕೊಡುವಂತಹ ಆ ಕೊಡುವ ವ್ಯಕ್ತಿಯ ಅಥವಾ ನಾಯಕನ ಅನುಮೋದನೆಯಿಂದ ಕೃಪೆಯು ಕೊಡಲ್ಪಡುತ್ತದೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ನಾವು ಮೊದಲಾಗಿ ಗಮನಿಸಿ ನಮ್ಮನ್ನು ಎಚ್ಚರಿಸಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ ಇಸ್ರಾಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳಿದ್ದರು ಅದು ಪೇತ್ರನ ಬರೆದ ಎರಡನೇ ಪತ್ರಿಕೆ ಎರಡನೇ ವಚನ ಹೀಗೆ ಹೇಳ್ತದೆ ಇಸ್ರಾಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು ತಮ್ಮನ್ನು ಕಂಡುಕೊಂಡ ಒಡೆಯನನ್ನು ಕೂಡ ನಾವು ಅರಿವೆಂದು ಹೇಳುವವರು ಆಗಿ ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು ಇಂತಹ ಒಂದು ಮೋಸಕರವಾದ ಮನುಷ್ಯರನ್ನು ದಾರಿ ತಪ್ಪಿಸುವಂಥ ಸಂಗತಿಗಳಿಂದ ದೇವ ಜನರು ಸಕ್ರಿಯವಾಗಿ ಸಕಾಲದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು ಎಂಬ ಉದ್ದೇಶದಿಂದ ಈ ಮಾತುಗಳು ಬರೆಯಲ್ಪಟ್ಟವು ಎಂಬುದನ್ನು ನಾವು ತಿಳಿಯುವುದು ಅವಶ್ಯವಾಗಿದೆ ಪ್ರಿಯರೇ ಅವುಗಳಲ್ಲಿ ಪ್ರಧಾನವಾಗಿ ಒಂದು ಸಂಗತಿ ಯಾವುದೆಂದರೆ ಹೇಳಿ ಸಂಸ್ಕಾರಗಳ ಮೂಲಕವಾಗಿ ಆ ಸಂಸ್ಕಾರವನ್ನು ಕೊಡುವುದಕ್ಕಾಗಿ ಸಭೆಯಲ್ಲಿ ನೇಮಿಸಲ್ಪಟ್ಟಂಥ ಆ ಜವಾಬ್ದಾರಿ ಅಧಿಕಾರಿಗಳು ಅಥವಾ ಜವಾಬ್ದಾರಿ ಮೇಲ್ಸ್ತರದ ಸೇವಕರು ಅವರ ಮೂಲಕವಾಗಿ ಅವರ ಕಾರ್ಯದ ಮೂಲಕವಾಗಿ ಕೃಪೆ ಹಸ್ತಾಂತರಿಸಲ್ಪಡ್ತದೆ ಎಂಬುದಾಗಿ ಇದು ದೇವರ ವಾಕ್ಯದ ಸಮಗ್ರ ಚಿಂತನೆಗೆ ವಿರೋಧ ಎಂಬುದಾಗಿ ನಾವು ತಿಳಿಯುವುದಕ್ಕಾಗಿ ಕಳೆದ ಸಾರಿ ಪೂರ್ವಕಾಲ ವೃತ್ತಾಂತದ ಎರಡನೇ ಪುಸ್ತಕ ಹದಿನಾರನೇ ಸಂದಿಯ ಒಂಬತ್ತನೇ ವಚನದಲ್ಲಿ ಒಂದು ಮಾತಿನ ಮೂಲಕವಾಗಿ ನಿಮ್ಮ ಮುಂದೆ ಮಂಡಿಸಿದಂಥ ಚಿಂತನೆಯನ್ನು ನೆನಪಿಗೆ ತಂದುಕೊಳ್ಳಿ ಅದೇನೆಂದರೆ ಅಹಿಯ ಎಂಬಂಥ ಆ ಪ್ರವಾ ಸಾರಿ ಹನಾನಿ ಎಂಬಂಥ ಪ್ರವಾದಿ ಅಲ್ಲಿ ಆಸ ಅರಸನಿಗೆ ಹೇಳ್ತಾ ಇದ್ದಾನೆ ಅದೇನೆಂದರೆ ಯೋ ದೇವರು ಅಂದರೆ ಪರಲೋಕದ ದೇವರು ಮನುಷ್ಯರ ನಡುವೆ ತನ್ನ ಕಣ್ಣುಗಳನ್ನು ಪ್ರಸರಿಸಿ ತನಗಾಗಿ ಯಥಾರ್ಥರಾಗಿ ನಡೆದುಕೊಳ್ಳುವವರು ಇದ್ದಾರೋ ಎಂಬುದಾಗಿ ನಮ್ಮನ್ನು ಹುಡುಕುತ್ತಾ ಇದ್ದಾನೆ ನಮ್ಮ ಅಂತರ್ಯವನ್ನು ಪರಿಶೀಲಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನದಲ್ಲಿಡಬೇಕಾದದ್ದು ಇಂತಹ ಚಿಂತನೆಯ ಕಾರ್ಯಗಳು ದೇವರ ಭಕ್ತರಲ್ಲಿ ಅನೇಕ ಬೆಳವಣಿಗೆಗಳನ್ನು ಅನೇಕ ಬಿಡುಗಡೆಗಳನ್ನು ಏರ್ಪಡಿಸಿದವು ಅದಕ್ಕಾಗಿ ಹೇಳ್ತಾ ಇದ್ದಾನೆ ತನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥರಾಗಿರುವ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರಿಸ್ತಾನೆ ಎಂಬುದಾಗಿ ನೋಡಿ ಯಾರ್ಯಾರು ಕರ್ತನ ಬಳಿಗೆ ಅಂತರ್ಯದಿಂದ ಯಥಾರ್ಥರಾಗಿದ್ದಾರೋ ಅವರಿಗೆ ಬರುವಂಥ ರಕ್ಷಣೆ ದೇವರಿಂದಲೇ ಪ್ರತಾಪಯುಕ್ತವಾಗಿ ಅದನ್ನು ತೋರಿಸ್ತಾನೆ ಜನರು ಭಯಪಡುವ ರೀತಿಯಲ್ಲಿ ಅದನ್ನು ತೋರಿಸ್ತಾನೆ ದಯಮಾಡಿ ಮೋಶೆಯ ದಿನಗಳಲ್ಲಿ ಇಸ್ರಾಯೇಲಿಯರಿಗೆ ವಿರೋಧವಾಗಿ ಫರಹೋನನ್ ಎದ್ದಾಗ ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಮಳುಗಿಸಿ ದೇವರು ಯಾವ ರೀತಿಯಲ್ಲಿ ಪ್ರತಾಪ ತೋರಿಸಿದ್ದನು ಮಾತ್ರವಲ್ಲ ಇಸ್ರಾಯರ ಕುಟುಂಬದಲ್ಲಿ ಹುಟ್ಟಿದಂಥ ಯೋಸೇಫನನ್ನು ಅವನ ಸ್ವಂತ ಅಣ್ಣಂದಿರು ವ್ಯಾಪಾರ ವ್ಯಾಪಾರಿಗಳಿಗೆ ಮಾರಿ ಐಗುಪ್ತ ದೇಶಕ್ಕೆ ಅವನು ಹೋಗುವಂತೆ ಮಾಡಿದ ಆ ಯೋಸೇಫನ ಎದುರು ಅದೇ ಅಣ್ಣಂದಿರು ಸಾಧಾರಣ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷಗಳ ನಂತರ ಅವರು ಮುಗ್ಗರಿಸಿ ಬೀಳುವಂಥ ರೀತಿಯಲ್ಲಿ ದೇವರು ಹೇಗೆ ತನ್ನ ಪ್ರತಾಪವನ್ನು ತೋರಿಸಿದನು ಯಾವ ರೀತಿಯಲ್ಲಿ ದಾವಿದನ ಜೀವವನ್ನು ಹುಡುಕಿ ಓಡುತ್ತಿರುವಂಥ ಆ ಸಾವಲನಿಗೆ ಅರಸನಾಗಿ ಅವನು ಅಭಿಷೇಕಿತನಾಗಿದ್ದರೂ ಅಭಿಷೇಕನಾದಂಥ ಆ ದಾವಿದನ ವಿರೋಧವಾಗಿ ಅವನು ಓಡುವಾಗ ಯಾವ ರೀತಿಯಲ್ಲಿ ಅವನನ್ನು ಬಡಿದು ಬಡಿದನು ಮಾತ್ರವಲ್ಲ ಆಸನ ವಿಷಯದಲ್ಲಿ ನಾವು ನೋಡಿದೆವು ಯಾವ ರೀತಿಯಲ್ಲಿ ಎಥಿಯೋಪ್ಯದ ಸೈನ್ಯವು ದೊಡ್ಡ ಸೈನ್ಯ ಅವನಿಗೆ ವಿರೋಧವಾಗಿ ಬಂದಾಗ ಅವನು ದೇವರಿಗೆ ಮೋರೆ ಇಟ್ಟಾಗ ಹೇಗೆ ಅವನನ್ನು ದೇವರು ಬಿಡಿಸಿದನು ಎಂಬುದಾಗಿ ಮಾಡಿದ್ದು ಮಾತ್ರವಲ್ಲ ಅವನು ಮಾಡಿದ ಒಂದು ಬುದ್ಧಿ ಕೆಟ್ಟ ಕೆಲಸಕ್ಕಾಗಿ ಹನಾನಿ ಎಂಬ ಪ್ರವಾದಿ ಮೂಲಕವಾಗಿ ಒಂದು ತಪ್ಪನ್ನು ಅರಿಕೆ ಮಾಡುವಂಥ ಕಾರ್ಯವನ್ನು ದೇವರು ಮಾಡಿದನು ಆ ಹಂತದಲ್ಲಿ ಹೇಳ್ತಾ ಇದ್ದಾನೆ ಪರಲೋಕದ ದೇವರು ಮನುಷ್ಯರ ರಾಜ್ಯದಲ್ಲಿ ಈ ಲೋಕದಲ್ಲಿ ಪ್ರಪಂಚದಲ್ಲಿ ತನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ತನಗೆ ಯಥಾರ್ಥರಾದವರ ಕಡೆಗೆ ಅವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರಿಸ್ತಾನೆ ಎಂಬ ಆ ಚಿಂತನೆಯು ಇಡೀ ಬೈಬಲಲ್ಲಿ ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಗಣಗಣಿಸುವಂಥ ರೀತಿಯಲ್ಲಿ ಸಾರಲ್ಪಡ್ತದೆ ಆದ್ದರಿಂದ ಪ್ರಿಯರೇ ಇದರ ಸಂಬಂಧದಲ್ಲಿ ಹೇಗೆ ಕೃಪೆ ಸಿಕ್ಕುವಂಥದ್ದು ಯಾವುದಾದರೂ ಒಂದು ಸಂಸ್ಕಾರ ಕೊಡುವ ಅಧಿಕಾರಿಯ ಕಾರ್ಯದಿಂದ ಅಲ್ಲ ಅದು ಬಂದು ಬರುವಂಥದ್ದು ಹೇಗೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದ ಐದನೇ ಮೊದಲನೇ ಪತ್ರಿಕೆಯ ಐದನೇ ಸಂಧಿಯ ಐದನೇ ವಚನದಲ್ಲಿ ನಾವು ಗಮನಿಸ್ತೇವೆ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರವನ್ನು ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ದೀನ ಮನಸ್ಸು ಗಮನಿಸಿ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂದರೆ ಕ್ರೈಸ್ತತ್ವದಲ್ಲಿ ಇರಬೇಕಾದಂಥ ಬಹಳ ಅಗತ್ಯವಾದ ಮನೋಚಿಂತನೆ ದೀನ ಮನಸ್ಸಿನಿಂದ ಒಬ್ಬರಿಗೊಬ್ಬರು ಸೇವೆ ಮಾಡುವಂಥದ್ದು ದೇವರು ಅಹಂಕಾರಗಳನ್ನು ಎದುರಿಸ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ನೋಡಿ ಸಂಸ್ಕಾರದ ಮೂಲಕವಾಗಿ ಹೊರಗಿನ ಕಾರ್ಯಕ್ರಮದ ಮೂಲಕವಾಗಿ ಕೃಪೆಯನ್ನು ವರ್ಗಾಯಿಸುವಂಥ ಒಂದು ವ್ಯವಸ್ಥೆ ಕ್ರೈಸ್ತ ಚಿಂತನೆಯಲ್ಲಿ ಇಲ್ಲ ಎಂಬುದನ್ನು ಪ್ರತಿಯೊಬ್ಬರು ಬಹಳ ಪ್ರಧಾನವಾಗಿ ಗಮನಿಸತಕ್ಕದ್ದು ಹಸ್ತಗಳನ್ನು ಇಡುವುದರ ಮೂಲಕವಾಗಿ ಕೃಪೆ ವರ್ಗಾಯಿಸಲ್ಪಡ್ತದೆ ಎಂಬುದು ಸುಳ್ಳು ಪ್ರವಾದನೆಯ ಒಂದು ಬೋಧನೆ ಎಂಬುದನ್ನು ತಿಳಿಯಿರಿ ಪೇತ್ರನು ತಾನೇ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಇದೇ ವಚನವನ್ನು ಯಾಕೋಬನು ತನ್ನ ಪತ್ರಿಕೆಯಲ್ಲಿ ನಾಲ್ಕನೇ ಸಂಧಿಯ ಆರನೇ ಮತ್ತು ಆರನೇ ಮತ್ತು ಹತ್ತನೇ ವಚನದಲ್ಲಿ ಕೂಡ ಮಂಡಿಸಿದ್ದನ್ನು ದಯಮಾಡಿ ನೋಡೋಣ ಯಾಕೋಬನ ಬರೆದ ಪತ್ರಿಕೆ ನಾಲ್ಕನೇ ಸಂಧಿ ಆರನೇ ವಚನ ಐದನೇ ವಚನದಿಂದ ಓದ್ತೇನೆ ಪ್ರಿಯರೇ ದೇವರು ನಮ್ಮಲ್ಲಿ ಇರಿಸುವರ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸ್ತಾನೆ ಎಂಬ ಶಾಸ್ತ್ರೋಕ್ತಿಯು ಬರೀ ಮಾತೆಂದು ಭಾವಿಸ್ತೀರೋ ಆತನು ನಮ್ಮ ಮೇಲೆ ಅತಿಶಯದ ಕೃಪೆಯನ್ನು ಇಡುತ್ತಾನೆ ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಪ್ರಿಯರೇ ಸಂಸ್ಕಾರದ ಮೂಲಕವಾಗಿ ಅಧಿಕಾರಿಗಳ ಹಸ್ತಾರ್ಪಣೆಯಿಂದ ಕೃಪೆ ಬರುವುದಿಲ್ಲ ಕೃಪೆ ಬರುವಂತಹದ್ದು ದೀನ ಮನಸ್ಸುಳ್ಳವರಾಗಿ ದೇವರ ಚಿತ್ತಕ್ಕೆ ತನ್ನನ್ನೇ ಒಳಪಡಿಸಿ ಒಬ್ಬರು ಇನ್ನೊಬ್ಬರಿಗೆ ದೀನ ಮನಸ್ಸಿನಿಂದ ಸೇವೆ ಮಾಡುವುದರ ಮೂಲಕವಾಗಿ ಎಂಬುದು ಯಾಕೋಬನ ಪತ್ರಿಕೆಯ ನಾಲ್ಕನೇ ಸಂಧಿ ಆರನೇ ವಚನದಲ್ಲಿಯೂ ಮತ್ತು ಹತ್ತನೇ ವಚನವನ್ನು ಕೂಡ ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಸಹೋದರೇ ಒಬ್ಬರನ್ನೊಬ್ಬರು ನಿಂದಿಸಬೇಡ್ರಿ ಯಾವನಾದರೂ ತನ್ನ ಸಹೋದರ ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯದಲ್ಲಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪುಗಾರನಾಗುವನು ಆದರೆ ನೀವು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀವು ನ್ಯಾಯಾಧಿಪತಿಗಳೆನಿಸಿಕೊಳ್ಳುವಿರೇ ಹೊರತು ಅದನ್ನು ಅನುಸರಿಸುವರಲ್ಲ ನ್ಯಾಯವನ್ನು ವಿಧಿಸಿ ನ್ಯಾಯಾಧಿಪ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು ಹೀಗಿರುವಾಗ ನಿನ್ನ ನೆರೆಯ ವಿಷಯದಲ್ಲಿ ತೀರ್ಪು ಮಾಡಲಿಕ್ಕೆ ನೀನು ಯಾರು ಪ್ರಿಯರೇ ದೀನ ಮನಸ್ಸೆಂಬ ಆ ನಡುಕಟ್ಟಿನ ಮೂಲಕವಾಗಿ ಯಾರು ತನ್ನನ್ನು ತಾನೇ ತಗ್ಗಿಸಿಕೊಳ್ತಾನ ಅವನು ಕೃಪೆಯನ್ನು ಹೊಂತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಕಳೆದ ಸಾರಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಹನ್ನೆರಡನೇ ಸಂಧಿಯಲ್ಲಿ ನಮ್ಮ ಆ ಚಿಂತನೆಯನ್ನು ಬೆಳೆಸಿ ಬಂದಿದ್ದೆವು ಅದನ್ನು ಈ ಸಮಯದಲ್ಲಿ ಸ್ವಲ್ಪ ಮುಂದುವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರೇರೆ ಹದಿನೆರಡನೇ ಸಂಧಿಯ ಮೂರನೇ ವಚನದಿಂದ ದೇವರು ನನಗೆ ಕೃಪೆ ಮಾಡಿಕೊಟ್ಟ ಸೇವೆ ನಡೆಸಿ ನಿಮ್ಮೊಬ್ಬೊಬ್ಬರಿಗೆ ಹೇಳುವುದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ನೋಡಿ ದೇವರ ಕಡೆಗೆ ಕೃಪೆ ಹೊಂದುವುದಕ್ಕಾಗಿ ಮುಂದೆ ಬರುವ ಮನುಷ್ಯನ ಮೊದಲ ಪ್ರಕ್ರಿಯೆ ಏನಂತ ಹೇಳಿದರೆ ತನ್ನ ಸ್ವಂತದ ವಿಷಯವಾಗಿ ತನಗಿರುವಂಥ ಅಭಿಪ್ರಾಯ ಇದಕ್ಕೆ ಪೂರಕವಾಗಿ ಯೋಹಾನ್ ಬರೆದ ಅಣ್ಣ ಪೇತ್ರನು ಬರೆದ ಮೊದಲನೇ ಪತ್ರಿಕೆಯ ಐದನೇ ಸಂಧಿಯ ಕೆಲವು ಭಾಗಗಳನ್ನು ನಿಮ್ಮ ಮುಂದೆ ಈಗ ಪೇತ್ರನ ಆ ಪತ್ರಿಕೆಯಿಂದ ಇಡಲಿಕ್ಕೆ ಅಪೇಕ್ಷೆ ಪಡ್ತೇನೆ ಒಂದನೇ ವಚನದಿಂದ ಅಂದರೆ ಒಂದು ಪೇತ್ರ ಐದನೇ ಸಂಧಿ ಒಂದನೇ ವಚನದಿಂದ ಸಭೆಯ ಹಿರಿಯರೇ ಜೊತೆ ಹಿರಿಯನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು ಇನ್ನು ಮುಂದೆ ಪ್ರತ್ಯಕ್ಷನಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದಂಥ ಒಂದು ಸದೃಶ್ಯ ಅನುಭವ ತನಗೆ ಇತ್ತು ಎಂಬುದಾಗಿ ಪೇತ್ರನ್ ಹೇಳ್ತಾ ಇದ್ದಾನೆ ನೋಡಿ ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು ಇನ್ನು ಮುಂದೆ ಪ್ರತ್ಯಕ್ಷನಾಗುವ ಪ್ರಭಾವದಲ್ಲಿ ಪಾಲುಗಾರನು ಅಂದರೆ ಒಬ್ಬನಿಗೆ ಇನ್ನು ಮುಂದೆ ಕರ್ತನಿಂದ ಬರುವಂಥ ಪ್ರಭಾವದಲ್ಲಿ ತಾನು ಪಾಲುಗಾರನಾಗಬೇಕು ಒಂಬ ಎಂಬಂಥ ಒಂದು ಆಕಾಂಕ್ಷೆ ಇದೆಯಾದರೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರನಾದ ಆ ಪೇತ್ರನ್ನು ಕೊಡುವಂಥ ಎಚ್ಚರಿಕೆ ನೋಡಿ ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಅಂದರೆ ಸಭಾಪಾಲಕರು ಸುವಾರ್ಥಿಕರು ಪ್ರವಾದಿಗಳು ಎಲ್ಲ ರೀತಿಯ ಬೋಧಕರು ಇವರು ತಮ್ಮನ್ನು ತಾವೇ ಹೇಗೆ ನಡೆಸಿಕೊಳ್ಬೇಕು ಅಪೋಸ್ತಲರು ಹೇಗೆ ನಡೆಸಿಕೊಳ್ಬೇಕು ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಬಲಾತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯೇಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ ಪ್ರಿಯರೇ ಇದು ಬಹಳ ವಿಶೇಷವಾದಂಥ ಒಂದು ಮಾರ್ಗದರ್ಶನ ಯಾರಿಗೆ ಕೊಡಲ್ಪಟ್ಟದ್ದು ಸಭೆಯ ಸೇವಕರಾಗಿ ನೇಮಿಸಲ್ಪಟ್ಟವರಿಗೆ ಅವರು ಕೊಡಲ್ಪಟ್ಟದ್ದು ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಬಲತ್ಕಾರದಿಂದಲ್ಲ ದೇವರ ಚಿತ್ತ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಿಲ್ಲ ಪ್ರಿಯರೇ ನಾಯಕರಿಗೆ ಬೇರೆಯವರ ಮೇಲೆ ಮೇಲ್ವಿಚಾರಣೆಗೆ ದೇವರು ನೇಮಿಸಿದವರ ಮೇಲೆ ಶೋಧನೆಗಳು ಬಹಳ ಹತ್ತಿರವಿವೆ ಆದರೆ ಆ ಶೋಧನೆಗಳು ಎಂಥವುಗಳೆಂಬುದಾಗಿ ತಿಳ್ಕೊಳ್ಬೇಕು ಕೆಲವೊಮ್ಮೆ ಮೇಲ್ವಿಚಾರಣೆಗಾಗಿ ತನ್ನನ್ನು ನೇಮಿಸಿದ ಒಂದು ಪ್ರಜ್ಞೆ ಒಬ್ಬನಿಗಿರುವಾಗ ಅವನು ತನ್ನ ದೀನತೆಯ ದೇವರ ಆದರ್ಶದಿಂದ ಹೊರಗೆ ಬಂದು ದೊರೆತನ ಮಾಡುವುದಕ್ಕೆ ಅವನಿಗೆ ಯಾವಾಗಲೂ ಒಂದು ಪ್ರೇರೇಪಣೆ ಇದೆ ಅದಕ್ಕಾಗಿಯೇ ಹೇಳ್ತಾ ಇದ್ದಾನೆ ದೊರೆತನ ಮಾಡುವವರಂತೆ ಅಲ್ಲ ಎರಡನೇದಾಗಿ ದ್ರವ್ಯಾಶೆಯಿಂದ ಅಲ್ಲ ನಾವು ಇಡೀ ಚರಿತ್ರೆಯನ್ನು ನೋಡಿದರೆ ಇಸ್ರಾಲ್ರ ಚರಿತ್ರೆ ಅನೇಕರು ಸೇವೆ ಮಾಡುವಂಥದ್ದು ದ್ರವ್ಯಾಶೆಯಿಂದ ಸೇವೆ ಮಾಡಿದರ ಕಾರಣ ಇಸ್ರಾಯಲ್ರ ಆತ್ಮಿಕ ಸ್ಥಿತಿ ಅಧೋಗತಿಗೆ ಇಳಿದ ವಿವರವನ್ನು ನಾವು ಬೈಬಲಲ್ಲಿ ನಿರಂತರವಾಗಿ ಓದ್ತಾ ಇದ್ದೇವೆ ಮಲಾಕಿ ಗ್ರಂಥ ಅಂದರೆ ಹಳೆ ಒಡಂಬಡಿಕೆಯ ಕಡೆಯ ಪುಸ್ತಕ ಹೇಳ್ತದೆ ಯಾಜಕನ ಯಾಜಕನಂತುಟಿಗಳು ಯಾಜಕರಾಗಿ ಆ ಕಾಲದಲ್ಲಿ ಲೇವಿಯ ಕುಟುಂಬದವರು ನೇಮಿಸಲ್ಪಟ್ಟವರು ಒಂದು ಅವರಿಗೆ ಭೂಸ್ವಾಧೀನವಾದಂಥ ಒಂದು ಸ್ಥಿತಿಯನ್ನು ದೇವರು ಕೊಡಲಿಲ್ಲ ಅವರಿಗೆ ಇಸ್ರಾಲ್ರ ನಡುವೆ ಕೆಲವು ಪಟ್ಟಣಗಳು ಅವರ ವಾಸಕ್ಕೆ ಕೊಟ್ಟಿವೆ ಆದರೂ ಅವರು ಇಸ್ರಾಲ್ರಿಂದ ಬರುವಂಥ ಆ ಕಾಣಿಕೆಗಳ ಮೂಲಕವಾಗಿ ದೇವರಿಗೆ ಅವರು ಅರ್ಪಿಸತಕ್ಕಂಥ ಅರ್ಪಣೆಗಳ ಮೂಲಕವಾಗಿ ಜೀವನ ಮಾಡತಕ್ಕದ್ದು ಅದು ಅವರ ಪಾಲು ಯಾವ ರೀತಿಯಲ್ಲಿ ಇಸ್ರಾಲ್ರಿಗೆ ತಮ್ಮ ತಮ್ಮ ಭೂಸ್ಥಿತಿಯನ್ನು ಹತ್ತು ಹನ್ನೊಂದು ವರ್ಗದವರಿಗೆ ಕೊಡಲ್ಪಟ್ಟಿತೋ ಅದೇ ರೀತಿಯಲ್ಲಿ ಲೇವಿಯ ಕುಲಕ್ಕೆ ಅದು ಕೊಡಲ್ಪಟ್ಟಿರಲಿಲ್ಲ ಅವರ ವಾಸಕ್ಕಾಗಿ ಕೆಲವು ಸಹಿತವಾದ ಪಟ್ಟಣಗಳು ಕೊಡಲ್ಪಟ್ಟಿದ್ದೇವೆ ಹೊರತು ಅವರ ಜೀವನಕ್ಕಾಗಿ ಇಸ್ರಾಲ್ಯರು ಕೊಡುವಂಥ ಕಾಣಿಕೆಗಳ ಮೂಲಕವಾಗಿ ಜೀವಿಸಬೇಕಾಗಿತ್ತು ಆಗ ಪ್ರಧಾನವಾಗಿ ನಾವು ತಿಳಿಯುವುದೇನೆಂದರೆ ಯಾಜಕರು ಆ ತಮ್ಮ ಸ್ಥಿತಿಯನ್ನು ದುರುಪಯೋಗಪಡಿಸಿ ಅವರು ದ್ರವ್ಯಾಶೆಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದ್ದನ್ನು ಇಡೀ ಚರಿತ್ರೆಯಲ್ಲಿ ನೋಡ್ತೇವೆ ಅವರನ್ನು ಎಚ್ಚರಿಸಿ ಮಲಾಖಿ ಗ್ರಂಥ ಹೇಳ್ತದೆ ಏನಂತ ಹೇಳಿದರೆ ಯಾಜಕನ ತುಟಿಗಳು ಧರ್ಮಶಾಸ್ತ್ರವನ್ನು ಕಾಪಾಡಬೇಕಾದವುಗಳು ತುಟಿಗಳು ಕಾಪಾಡುವುದಂದ್ರೆ ಎಂಥದ್ದು ಹೃದಯ ಕಾಪಾಡುವುದು ನಮಗೆ ಅರ್ಥವಾಗ್ತದೆ ಮನಸ್ಸು ಕಾಪಾಡುವುದು ನಮಗೆ ಅರ್ಥ ಆಗ್ತದೆ ತುಟಿಗಳು ಕಾಪಾಡಬೇಕು ಅಂತ ಹೇಳಿದರೆ ಆ ಯಾಜಕರು ದಿನನಿತ್ಯವಾಗಿಯೂ ತನ್ನ ತುಟಿಗಳ ಮೂಲಕವಾಗಿ ಧರ್ಮಶಾಸ್ತ್ರವನ್ನು ಕೊಡುವಂಥ ಒಂದು ಜವಾಬ್ದಾರಿಯಲ್ಲಿದ್ದಾರೆ ಅವರು ಅದನ್ನು ಅಂತರ್ಯದಲ್ಲಿ ದೇವರ ಚಿತ್ತಕ್ಕನುಸಾರವಾಗಿ ಮಾಡದಿದ್ದರೆ ಅವರ ತುಟಿಗಳು ಅವುಗಳನ್ನು ಕಾಪಾಡಲಿಕ್ಕೆ ಶಕ್ತವಾಗುವುದಿಲ್ಲ ಎಂಬುದನ್ನು ನಾವು ಆದ್ಯತೆಯಲ್ಲಿ ತಿಳ್ಕೊಳ್ಬೇಕು ಅದಕ್ಕಾಗಿಯೇ ಪಾವಲನ್ ಪೇತ್ರನ್ ಇಲ್ಲಿ ಹೇಳ್ತಾ ಇದ್ದಾನೆ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಾಯಕರು ನಡೆಯಬಾರದು ಮತ್ತು ದ್ರವ್ಯಾಶೆಯಿಂದ ನೀಚ ದ್ರವ್ಯಾಶೆ ಅಂತ ಹೇಳಿದೆ ಈಗ ಹಳೆಯ ಒಡಂಬಡಿಕೆಯಲ್ಲಿ ನೋಡಿ ಏಳಿಯ ದಿನಗಳಲ್ಲಿ ಏಳಿಯ ಮಕ್ಕಳು ಸರಸಾಗಾಟವಾಗಿ ದೇವರ ಈ ಆದೇಶವನ್ನು ಮರೆತೇ ಬಿಟ್ಟರು ಅವರು ದೇವಜನರು ಬಂದು ಕಾಣಿಕೆಗಳನ್ನು ಅರ್ಪಿಸುವಾಗ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಆ ಕಾಣಿಕೆಗಳಿಂದ ಒಳ್ಳೆ ಒಳ್ಳೆಯ ಭಾಗಗಳನ್ನು ತಮಗಾಗಿ ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ತೆಗೆಯುವಂತಹ ಪರಿಸ್ಥಿತಿಯಲ್ಲಿದ್ದರು ಅದರ ವಿಷಯದಲ್ಲಿ ಒಬ್ಬ ಪ್ರವಾದಿ ಕೂಡ ಎಲಿಯನಿಗೆ ಏಲಿಗೆ ಸ್ಪಷ್ಟವಾಗಿ ಇದನ್ನು ವಿವರಿಸಿದ್ದಾನೆ ಅದರ ನಂತರ ನಾವು ನೋಡ್ತೇವೆ ನಮ್ಮ ನ್ಯಾಯಾಧೀಶರ ಪುಸ್ತಕದಲ್ಲಿ ಇನ್ನೊಂದು ಸಮಸ್ಯೆ ನಮಗೆ ಎದುರು ಬೀಳ್ತದೆ ಅಲ್ಲಿ ಮೀಕ ಎಂಬಂಥ ಒಬ್ಬ ಮನುಷ್ಯನಿದ್ದಾನೆ ಅವನು ವಿಗ್ರಹ ಮೂಲಕವಾಗಿ ದೇವರಿಗೆ ತಾನು ಮೆಚ್ಚಿಸ್ತೇನೆ ಎಂಬಂಥ ಆ ವಿಗ್ರಹಾರಾಧನೆಯ ಒಂದು ಕಾರ್ಯಕ್ಕೆ ಅವನು ಒಳಪಡ್ತಾನೆ ಅದು ಹದಿನೇಳನೇ ಅಧ್ಯಾಯದಲ್ಲಿಯೂ ಹದಿನೆಂಟನೇ ಅಧ್ಯಾಯದಲ್ಲಿ ಬರೆದಿದೆ ಅದರ ತಲೆಬರ ಮೀಕನ ವಿಗ್ರಹ ಎಂಬುದಾಗಿ ಮೀಕನು ತನ್ನ ತಾಯಿ ತನಗೆ ಕೊಟ್ಟಂಥ ಇನ್ನೂರು ರೂಪಾಯಿಗಳಿಂದ ಒಂದು ವಿಗ್ರಹವನ್ನು ಮಾಡಿ ಅದನ್ನು ಪ್ರತಿಷ್ಠಿಸಿ ತನ್ನ ಮಗರಲ್ಲಿ ಮಗನಲ್ಲಿ ಒಬ್ಬನನ್ನು ಸೇವೆಗೆ ಅರ್ಪಿಸ್ತಾನೆ ಆದರೆ ಕೆಲವು ದಿನಗಳ ನಂತರ ಉಪಜೀವನವನ್ನು ಹುಡುಕಿಕೊಂಡ ಬಂದ ಲೇವಿಯನ್ನು ಅಲ್ಲಿ ಬರ್ತಾನೆ ಗಮನಿಸಿ ಪ್ರಿಯರೇ ಈ ಲೇವಿಯರು ಅನೇಕ ಸಾರಿ ತಮ್ಮ ಉಪಜೀವನದ ವಿಷಯವಾಗಿ ಹಣ ಸಂಪಾದನೆಯ ವಿಷಯವಾಗಿ ಸಂಪಾದನೆ ಮಾಡುವಂಥ ಉದ್ದೇಶದಿಂದ ತನ್ನ ವೃತ್ತಿಯನ್ನು ಉಪಯೋಗಿಸ್ತಿದ್ದರು ಹೇಗೆ ಏಲಿಯ ಮಕ್ಕಳು ಕೂಡ ದಾರಿ ತಪ್ಪಿ ಅವರು ಕಾಣಿಕೆಗಳಲ್ಲಿ ದೇವರಿಗೆ ಸಮರ್ಪಕವಾದದ್ದನ್ನು ಕೊಡದೆ ತನಗೆ ಒದಗಬೇಕಾದ ಸಂಗತಿಗಳ ವಿಷಯವಾಗಿ ವಿಶೇಷ ಕಾಳಜಿ ವಹಿಸಿ ದೇವರ ಕಾಣಿಕೆಗಳನ್ನು ಕೂಡ ಅಸಹ್ಯವಾದ ರೀತಿಯಲ್ಲಿ ಕಾಣ್ತಿದ್ದರೋ ಅಂಥ ಒಂದು ಪ್ರಕ್ರಿಯೆ ಲೇವಿಯರಲ್ಲಿ ಸರ್ವಸಾಧಾರಣವಾಗಿತ್ತು ಲೇವಿಯರು ಕೂಡ ಉಪಜೀವನವನ್ನು ಹರಸಿ ಅದನ್ನು ಹುಡುಕಿಕೊಂಡು ಹೋಗ್ತಿದ್ದರು ಈಗ ಯಾವ ರೀತಿಯಲ್ಲಿ ಒಂದು ಗಾದೆ ಇದೆಯಾ ವೈದ್ಯನ ರೋಗಿಯು ಬಯಸಿದ್ದು ಹಾಲು ವೈದ್ಯನು ಕೊಟ್ಟದ್ದು ಹಾಲು ಈಗ ನೋಡಿ ಮೀಕನಿಗೇನಾಯಿತು ಅವನು ತನ್ನ ಮಕ್ಕಳಲ್ಲಿ ಒಬ್ಬನನ್ನು ಆ ಸೇವೆಗೆ ಪ್ರತಿಷ್ಠಿಸಿದ್ದನು ಅದರ ನಂತರ ಒಬ್ಬ ಲೇವಿಯನು ಉಪಜೀವನವನ್ನು ಹುಡುಕಿ ಬಂದಾಗ ಅವನು ಮೀಕನ ಮನೆ ಸೇರಿದ್ದನು ಅಲ್ಲಿ ಮೀಕನು ಕೂಡ ಅವನಿಗೆ ಸಂಬಳವನ್ನು ಮತ್ತು ಅವನಿಗೆ ಬಟ್ಟೆಯನ್ನು ಒದಗಿಸಿಕೊಟ್ಟು ತನ್ನ ಮನೆಗೆ ಅರ್ಚಕನಾಗಿ ನೇಮಿಸ್ತಾನೆ ಇಂತಹ ಪ್ರಕ್ರಿಯೆ ಸರ್ವಸಾಧಾರಣ ಇಸ್ರಾಲ್ರಿ ಪ್ರಧಾನವಾಗಿತ್ತು ರಾಜ್ಯ ಭೇದವಾದಂಥ ಕಾರಣದಿಂದಾಗಿ ಇಸ್ರಾಯೇಲಿಯರು ಒಂದು ವಿಶಾಷ್ಯವಾದಂಥ ಆತಂಕಕ್ಕೆ ಒಳಪಟ್ಟದ್ದನ್ನು ನಾವು ಗಮನಿಸಬೇಕಾಗಿದೆ ಆ ರಾಜ್ಯ ಭೇದವಾದ ಕಾರಣದಿಂದ ಯಾರೋಬಾಮನು ಇಸ್ರಾಯೇಲ್ ಸಂಸ್ಥಾನಗಳಲ್ಲಿ ಎರಡು ಸ್ಥಳಗಳನ್ನು ಆರಾಧನೆಗೆ ನೇಮಿಸಿದನು ಪ್ರಿಯರೇ ಅಷ್ಟತನಕ ಎಲ್ಲ ಹನ್ನೆರಡು ಕುಲಗಳಿಗೆ ಯರೂಸೆಲೆಮಲ್ಲಿ ಪ್ರಧಾನ ಸ್ಥಾನವೇ ಕೊಡಲ್ಪಟ್ಟಿತ್ತು ಈಗ ಒಂದು ವಿಶೇಷವಾದ ಕಾರ್ಯ ಇಸ್ರಾಯೇಲ್ ಪ್ರದೇಶದಲ್ಲಿ ನಡೆಯಿತು ಅವನು ಎರಡು ಸ್ಥಾನಗಳಲ್ಲಿ ಒಂದು ದಾನ್ ಎಂಬ ಸ್ಥಳಗಳಲ್ಲಿ ಮತ್ತೊಂದು ಬೆಥೆಲ್ ಎಂಬ ಸ್ಥಳದಲ್ಲಿ ಎರಡು ಯಜ್ಞವೇದಿಗಳನ್ನು ಮಾಡಿ ನಮ್ಮ ಜನರು ಯಹೂದ್ಯ ಸ್ಥಾನವಾಗಿರುವಂಥ ಎರೂಸಲಮಿಗೆ ಹೋಗದೆ ಅವರ ರಾಜಧಾನಿಗೆ ಹೋಗದೆ ತಡೆಯುತ್ತಾನೆ ಇದರ ಮೂಲಕವಾಗಿ ಅನೇಕ ಇಸ್ರಾಲ್ಯರು ಒಂದು ತಪ್ಪು ದಾರಿಗೆ ಸೆಳೆಯಲ್ಪಡುವಾಗ ಅವರ ನಡುವೆ ಇದ್ದಂತಹ ಆ ಲೇವಿಯರಿಗೆ ಕೂಡ ಒಂದು ಆತಂಕ ಉಂಟಾಯಿತು ನಾವು ಇಸ್ರಾಲ್ರ ಚರಿತ್ರೆಯಲ್ಲಿ ನೋಡ್ತೇವೆ ಆ ಸಮಯದಲ್ಲಿ ಅನೇಕ ಇಸ್ರಾಲಿಯರು ಅವರು ಲೇವಿಯರು ಮತ್ತು ಬೇರೆ ಕುಲಕ್ಕೆ ಸೇರಿದವರು ಇನ್ನು ಕೂಡ ಎರೂಸಲಂ ವಿಷಯವಾಗಿ ತಮ್ಮ ಭಕ್ತಿ ಇಟ್ಟುಕೊಂಡವರು ಎಲ್ಲರೂ ವಲಸೆ ಬಂದು ಯೂಧ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ನಾವು ನೋಡಿದ್ದೇವೆ ಪ್ರಿಯರೇ ಈಗ ಲೇವಿಯರಲ್ಲಿ ತನ್ನ ಅರ್ಚಕ ವೃತ್ತಿಯನ್ನು ಹಣದ ಆಶೆಯಿಂದ ಇಲ್ಲಿ ಪೇತ್ರನ್ ಹೇಳ್ತಾ ಇದ್ದಾನಲ್ಲ ದೇವರ ಚಿತ್ತ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ದೇವರು ತನ್ನ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ ಹಿರಿಯ ಕುರುಮ ಕುರುಬನು ಪ್ರತ್ಯಕ್ಷವಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆನ ಹೊಂದುವಿರಿ ಯವನಸ್ಥರೇ ಇದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಪ್ರಿಯರೇ ಕ್ರಿಸ್ತನ ಸಭೆಯಲ್ಲಿ ಬಹಳ ಅಗತ್ಯವಾಗಿ ಇರಬೇಕಾದಂಥದ್ದು ಆ ಸೇವಾ ಮನೋಭಾವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಸದೃಶ್ಯವನ್ನು ನಮ್ಮ ಮುಂದೆ ಇಟ್ಟು ನಮ್ಮ ಕರ್ ನಮ್ಮ ಸೇವಕನು ಅಥವಾ ಪೇತ್ರನು ಪ್ರಧಾನ ಶಿಷ್ಯನು ಸೇವಕರಲ್ಲಿ ಬಹಳ ವಿಶೇಷವಾದಂಥ ಸ್ಥಾನಮಾನವನ್ನು ಗತ್ತಿಸಿಕೊಂಡಂಥ ಈ ಪೇತ್ರನು ನಮಗೆ ಕೊಡುವ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶಕನಾದನೋ ಅದೇ ರೀತಿಯಲ್ಲಿ ಸಭಾ ನಾಯಕರು ಉಳಿದವರಿಗೆ ಮಾರ್ಗದರ್ಶಿಗಳಾಗಿರಬೇಕು ಆದ್ದರಿಂದ ಇದು ಪ್ರತಿಯೊಬ್ಬರ ಮನೋಸ್ಥಿತಿಯಲ್ಲಿ ಅಡಕವಾಗಿದೆ ಪ್ರಿಯರೇ ಕ್ರಿಸ್ತ ಸಭೆಯಲ್ಲಿ ಇವತ್ತು ಬಹಳ ಅಗತ್ಯವಾಗಿರುವಂಥದ್ದು ಯಾಕೆ ಹಳೆಯ ಕಾಲದಲ್ಲಿ ದೇವರು ಅದ್ಭುತಮಯವಾದ ಕಾರ್ಯಗಳ ಮೂಲಕವಾಗಿ ತಿಳಿದಿನ ಕ್ರಿಸ್ತನ ಆ ಪ್ರಭಾವವನ್ನು ಈ ಲೋಕದಲ್ಲಿ ಪ್ರಭಾವ ಬೀರಿ ಅನೇಕ ಆ ರಾಜ್ಯಗಳನ್ನು ಸಮುದಾಯಿಕವಾಗಿ ದೇವರ ಕಡೆಗೆ ನಡೆಸುವಂಥ ಕಾರ್ಯ ಹೇಗಾಯಿತು ಎಂಬುದನ್ನು ನಾವು ಗಮನಿಸುವಾಗ ಇವತ್ತು ಕ್ರೈಸ್ತತ್ವದ ಆ ಪರಿಶುದ್ಧತೆಯನ್ನು ಹುಡುಕುವಂಥ ಆ ದೃಷ್ಟಿಯಲ್ಲಿ ನಾವು ಮಾಡಬೇಕಾದ ಕಾರ್ಯಗಳು ಅನೇಕ ಇವೆ ಪ್ರಿಯರೇ ಯಾತಕ್ಕಾಗಿ ಸಭೆಯ ಚರಿತ್ರೆಯ ವಿಷಯಗಳನ್ನು ನಿಮ್ಮ ಮುಂದೆ ನಾವು ಇಡುವುದಾದರೆ ಬಹಳ ಅಗತ್ಯವಾಗಿ ದೇವರೇ ನಾವು ಎಲ್ಲಿ ತಪ್ಪಿ ಬಿದ್ದಿದ್ದೇವೆ ಎಂಬುದನ್ನು ಗುರುತಿಸಿ ಆ ಸ್ಥಳದಿಂದ ದೇವರ ಆ ಮಾರ್ಗದರ್ಶನಕ್ಕನುಗುಣವಾಗಿ ನಮ್ಮ ಜೀವನಗಳನ್ನು ಅದಕ್ಕೆ ಹೊಂದಿಕೆಯಾಗಿ ದೇವರ ಉದ್ದೇಶಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸುವಂಥ ಒಂದು ಸ್ಥಿತಿಗೆ ಕಡೆಯ ದಿನಗಳು ಎಂಬುದಾಗಿ ಲೆಕ್ಕಿಸಲ್ಪಟ್ಟ ನಮ್ಮ ಈ ದಿನಗಳಲ್ಲಿ ಯಾಕೆ ಕಡೆಯ ದಿನಗಳು ಲೋಕದಲ್ಲಿ ನಡೆಯುವಂಥ ಕಾರ್ಯಗಳು ಇಸ್ರಾಲ್ರು ತಮ್ಮ ಸ್ವಂತ ಭೂಮಿಗೆ ಬಂದಂಥ ವಿಚಾರ ಮಾತ್ರವಲ್ಲ ಕರ್ತನ ಬರೋಣಕ್ಕೆ ಹೆಚ್ಚು ಸಮಯ ಇಲ್ಲ ಎಂಬುದಾಗಿ ಲೋಕದಲ್ಲಿ ನಡೆಯುವಂಥ ಕಾರ್ಯಗಳು ನಮ್ಮನ್ನು ಎಚ್ಚರಿಸ್ತವೆ ಆದ್ದರಿಂದ ಆ ಕಡೆಯ ದಿನಗಳು ಬರುವುದರೊಳಗಾಗಿ ನಾವು ನಮ್ಮನ್ನೇ ಕರ್ತನಿಗೆ ಮೀಸಲಾಗಿರಿಸುವಂಥ ಜನವಾಗಿ ಹೇಗೆ ಮುಂದುವರಿಸುವಂತಹದ್ದು ಎಂಬುದನ್ನು ಇದರ ಮೂಲಕವಾಗಿ ನಾವು ತಿಳಿಯಬೇಕಾಗಿದೆ